ಹೌದು ಈ ಕಾರ್ಡ್ ಇದ್ದವರಿಗೆ ನಾಳೆಯಿಂದಲೇ 2000 ರೂಪಾಯಿ ಹಣ ಸಿಗಲಿದೆ ಆ ಕಾರ್ಡ್ ಯಾವುದು ಅಂತ ನೋಡುವ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ 2000 ರೂಪಾಯಿ ಅತ್ತೆಗೆ ಸಿಗುತ್ತಾ ಸೊಸೆಗೆ ಸಿಗುತ್ತಾ ಇಲ್ಲ ಮಗಳಿಗೆ ಸಿಗುತ್ತಾ ಎನ್ನುವ ಡೌಟ್ ಏ ಕ್ಲಿಯರ್ ಮಾಡ್ತೀವಿ ಕೇಳಿ ರೂಲ್ಸ್ ಪ್ರಕಾರ ಮನೆಯ ಯಜಮಾನಿ ಅಂದ್ರೆ ಮನೆಯ ಹಿರಿಯ ಮಹಿಳೆ ಅಂತ ಈಗ ಹೆಚ್ಚಿನ ಮನೆಯ ಯಜಮಾನಿಗೆ ವಿಧವಾ ವೇತನ ಅಥವಾ ವೃದ್ಧಾಪ್ಯ ವೇತನ ಸಿಗುತ್ತದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಅತ್ತೆಗೆ ಹಣ ಹಾಕದೆ ಸೊಸೆಗೆ ಹಾಕಬಹುದು ಇಲ್ಲ ಮಗಳಿಗೂ ಕೂಡ ಹಾಕಬಹುದು ಅಷ್ಟೇ ಅಲ್ಲದೆ ಸರ್ಕಾರಿ ಸೇವೆಯಲ್ಲಿರುವ ಮಹಿಳೆಯರಿಗೆ ಈ 2000 ರೂಪಾಯಿ ಹಣ ಸಿಗದೇ ಇರಬಹುದು ಇಲ್ಲಿ ಸರ್ಕಾರದ ಈ ಯೋಜನೆಗೆ ಅರ್ಜಿ ಹಾಕುವ ವ್ಯವಸ್ಥೆ ತರುವ ಸಾಧ್ಯತೆಗಳಿವೆ ಯಾಕೆಂದರೆ 2000 ರೂಪಾಯಿಯಿಂದ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಕೂಡ ಶುರುವಾಗಬಹುದು ಹಾಗಾಗಿ ಸರ್ಕಾರ ಜನರಿಗೆ ಒಂದು ಚಾನ್ಸ್ ಕೊಡಬಹುದು ಅತ್ತೆಗೆ ಹಣ ಹಾಕಬೇಕಾ ಇಲ್ಲ ಸೊಸೆಗೆ ಹಣ ಹಾಕಬೇಕಾ ಅಂತ ಜನರೇ ಡಿಸೈಡ್ ಮಾಡಿ ಅರ್ಜಿ ಹಾಕುವ ಆಪ್ಷನ್ ನೀಡುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಈ 2000 ರೂಪಾಯಿ ಹಣ ಜನರ ಅಕೌಂಟ್ಗೆ ಬಂದು ಬೀಳುತ್ತೆ ಈಗಾಗಲೇ ಸಿದ್ದು ಸರ್ಕಾರಕ್ಕೆ ಜನರ ಎಲ್ಲ ಮಾಹಿತಿ ಸಿಕ್ಕಿದೆ ಕೇವಲ ಒಂದು ರೇಷನ್ ಕಾರ್ಡ್ ಇದ್ದರೆ ಸಾಕು ಹೌದು ಕೇವಲ ಒಂದು ರೇಷನ್ ಕಾರ್ಡ್ ಇದ್ದರೆ ಸಾಕು ಬೇರೆ ಯಾವ ಕಾರ್ಡ್ ಕೂಡ ಅವಶ್ಯಕತೆ ಇರುವುದಿಲ್ಲ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬಂಪರ್ ಆಫರ್ ಸಿಕ್ಕಿದೆ ಇನ್ಮೇಲೆ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಈ ಕಾರ್ಡ್ ತೋರಿಸಿ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಬಹುದು ಈ ಯೋಜನೆಗೆ ಬಡವ ಶ್ರೀಮಂತ ಎನ್ನುವ ತಾರತಮ್ಯ ಇಲ್ಲ ಎಪಿಎಲ್ ಬಿಪಿಎಲ್ ಕಾರ್ಡ್ ಇದ್ದವರು ಎನ್ನುವ ಭೇದಭಾವ ಇಲ್ಲ ಅಷ್ಟೇ ಅಲ್ಲದೆ ಯಾವುದೇ ಮಾನದಂಡ ಇಲ್ಲ ಯಾವುದೇ ಷರತ್ತುಗಳಿಲ್ಲದೆ ಉಚಿತ ಪ್ರಯಾಣ ಮಾಡಬಹುದು ರಾಜ್ಯದಲ್ಲಿ ಪ್ರತಿದಿನ ಸರ್ಕಾರಿ ಬಸ್ಗಳಲ್ಲಿ ಒಟ್ಟು 85 ಲಕ್ಷ ಜನರು ಓಡಾಡುತ್ತಾರೆ ಇದರಲ್ಲಿ 40ರಿಂದ 45 ಲಕ್ಷ ಜನರು ಮಹಿಳೆಯರಿದ್ದಾರೆ ಆದರೆ ಈ ಉಚಿತ ಪ್ರಯಾಣದಿಂದ ಈ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು ಬೈಕ್ನಲ್ಲಿ ಓಡಾಡುವವರು ಮೆಟ್ರೋದಲ್ಲಿ ಓಡಾಡುವವರು ಮತ್ತು ಖಾಸಗಿ ಬಸ್ಗಳಲ್ಲಿ ಓಡಾಡುವವರು ಕೂಡ ಸರ್ಕಾರಿ ಬಸ್ ಕಡೆಗೆ ತಿರುಗಬಹುದು ಹೀಗಾಗಿ ಪ್ರತಿದಿನ ಸರ್ಕಾರಿ ಬಸ್ನಲ್ಲಿ ಓಡಾಡುವವರ ಸಂಖ್ಯೆ 50 ಲಕ್ಷ ದಾಟಬಹುದು ಸುಮಾರು 250 ರಿಂದ 300 ಕೋಟಿ ರೂಪಾಯಿ ಪ್ರತಿ ತಿಂಗಳು ರಾಜ್ಯ ಸರ್ಕಾರದವರು ಸಾರಿಗೆ ಇಲಾಖೆಗೆ ನೀಡಬೇಕಾಗುತ್ತದೆ ಪ್ರತಿ ತಿಂಗಳು ಸಾರಿಗೆ ಇಲಾಖೆ ಈ ಹಣ ಸಂದಾಯ ಆಗಿಲ್ಲ ಅಂದ್ರೆ ಸಾರಿಗೆ ಇಲಾಖೆಯ ಬಾಗಿಲು ಮುಚ್ಚುವ ಪರಿಸ್ಥಿತಿ ಬರಬಹುದು ಈ ಲೆಕ್ಕಾಚಾರವನ್ನೆಲ್ಲ ಸರ್ಕಾರ ಹೇಗೆ ನಿಭಾಯಿಸುತ್ತದೆ ಅಂತ ಕಾದು ನೋಡಬೇಕು ಇನ್ನು ಈ ಉಚಿತ ಪ್ರಯಾಣಕ್ಕೆ ಉಚಿತ ಬಸ್ ಪಾಸ್ ನೀಡುವ ಸಾಧ್ಯತೆಗಳಿವೆ ಬಸ್ ಹತ್ತಿದ ತಕ್ಷಣ ನೀವು ಬಸ್ ಪಾಸ್ ಅನ್ನು ತೋರಿಸಿ ಉಚಿತ ಪ್ರಯಾಣ ಮಾಡಬೇಕಾಗಬಹುದು ಸರ್ಕಾರ ಇವೆಲ್ಲವನ್ನ ಫ್ರೀ ಕೊಟ್ಟು ಕೊನೆಗೆ ಜನರಿಂದ ಹೆಚ್ಚಿನ ಟ್ಯಾಕ್ಸ್ ಯಾವುದರ ಮೂಲಕ ವಸೂಲಿ ಮಾಡುವ ಪ್ಲಾನ್ ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಕೊನೆಗೆ ಜನಸಾಮಾನ್ಯರ ಕುತ್ತಿಗೆಗೆ ಬರುವುದಂತೂ ಖಚಿತ ಅನಿಸುತ್ತೆ ಈ ಉಚಿತ ಗ್ಯಾರಂಟಿಗಳು ಬೇಕಾ ಬೇಡವಾ ಎನ್ನುವ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ